ಈ ಸಲ ಅದು ಏನಾದರೂ ಸರಿ ನಿನಗೆ ಪ್ರಪೋಸ್ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೆ. ಮ್ಯಾನ್ ಪ್ರಪೋಸಸ್, ಗಾಡ್ ಡಿಸ್ಪೋಸಸ್ ಅಂತ ಹೇಳ್ತಾರಲ್ಲ, ಹಾಗೆ ನನ್ನ ಪ್ರೀತಿನ ನಿಮಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಇನ್ನೂ ಟೈಮ್ ಬಂದಿಲ್ಲ ಅನ್ಸುತ್ತೆ. ದಿನೇ ದಿನೇ ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಆಗ್ತಾನೆ ಇದೆ ಸ್ಪಂದನ. ನಿನ್ನ ನೇರ ನೋಡಿ, ನಿನ್ನ ಕಣ್ಗಳು, ಈ ಮೂಗ್ ಮೇಲಿರೋ ಕೋಪ, ಎಲ್ಲದಕ್ಕೂ ಶಾರ್ಪಾಗಿ ಉತ್ತರ ಕೊಡೋ ಈ ನಾಲ್ಗೆ, ಅಬ್ಬಬ್ಬಬ್ಬಬ್ಬ, ನೀನೊಂಥರ ಬದುಕಿರೋ ಮೆಣಸಿನ್ಕಾಯಿ ಇದ್ದಂಗೆ ಸ್ಪಂದನ. ನೋಡೋಕ್ಕೆ ಕೆಂಪಾಗಿ ಸುಂದರವಾಗಿದೆ ಅಂತ ಅನ್ಸಿದ್ರು ಒಳಗಡೆ ಖಾರ ಜಾಸ್ತಿ. ಆದರೂ ನೀನು ಅಂದರೆ ನನಗೆ ಯಾಕೋ ಇಷ್ಟೊಂದು ಇಷ್ಟ ಸ್ಪಂದನ. ಮೊದಲೆಲ್ಲ ನಿನ್ನಿಂದ ದೂರ ಇದ್ರೆ ಸಾಕು ಅಂತ ಅನ್ನಿಸ್ತಿದ್ದನು, ಈಗ ನಿನ್ನಿಂದ ಒಂದು ನಿಮಿಷ ದೂರ ಇದ್ರೂ ನನ್ನ ಮನಸ್ಸು ಚಡಪಡಿಸ್ತಾ ಇರುತ್ತೆ. ಇವತ್ತು ನಾನು ನಿನಗೆ ಸ್ಪೆಷಲ್ಲಾಗಿ ಪ್ರಪೋಸ್ ಮಾಡಬೇಕು ಅಂತ ನಮ್ಮ ರೂಮ್ನೆಲ್ಲ ಡೆಕೋರೇಟ್ ಮಾಡಿದ್ದೆ. ಏನು ಮಾಡೋದು, ಯಾವುದೂ ಆಗಲಿಲ್ಲ. ಪರವಾಗಿಲ್ಲ ಬಿಡು, ಮೊದಲು ನೀನು ಹುಷಾರಾಗು. ಮನಸ್ಸಲ್ಲಿರೋ ಪ್ರೀತಿನ ತುಂಬ ದಿನ ಬಚ್ಚಿಟ್ಕೊಳಕ್ಕಾಗಲ್ಲ. ಆದಷ್ಟು ಬೇಗ ನನ್ನ ಪ್ರೀತಿನ ನಿನ್ನ ಮುಂದೆ ಎಕ್ಸ್ಪ್ರೆಸ್ ಮಾಡಿಕೊಂಡೇ ಮಾಡ್ಕೊಳ್ತೀನಿ ಸ್ಪಂದ. ಈ ಮೂರು ಪದಗಳಿದೆಯಲ್ಲ, ಅದನ್ನು ಹೇಳೋದು ಎಷ್ಟು ಕಷ್ಟ ಅಲ್ವ. ನೋಡೋರ ಕಣ್ಣಿಗೆ ಏನು ಇದಿಷ್ಟು ಸುಲಭ ಅಂತ ಅನ್ನಿಸ್ಬೋದು, ಆದರೆ ಆ ಜಾಗದಲ್ಲಿ ನಿಂತ್ಕೊಂಡು ಪ್ರಪೋಸ್ ಮಾಡೋದಿದೆಯಲ್ಲ, ಅದು ಮೋಸ್ಟ್ಲಿ ಆ ದೇವ್ರಿಗೆ ಕೂಡ ಕಷ್ಟ ಅನಿಸುತ್ತೆ. ದೇವ್ರೇ, ನನ್ನ ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಕೊಳ್ಳೋದಕ್ಕೆ ಧೈರ್ಯ ಕೊಡಪ್ಪ. ಸ್ಪಂದನ, ಐ ಲವ್ ಯು, ಲವ್ ಯು. ಏನಂದ್ರಿ ವಿಕ್ರಾಂತ್ ಸರ್, ನೀವೀಗ ಏನು ಹೇಳಿದ್ರಿ ಹೇಳಿ? ಅದು ಅದು ಪರವಾಗಿಲ್ಲ ಹೇಳಿ. ಅದು ಅದು